ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಪೂರ್ತಿ ಹೆಸರು? ಸರ್, ಚಿಕ್ಕಮಾದಪ್ಪ. ಚಿಕ್ಕಮಾದಪ್ಪ ರೇವಣ್ಣ, ಅಡಕಲ್ಲಿ. ಸರ್, ನೀವು ರಾಜಕೀಯಕ್ಕೆ ಯಾವಾಗ ನೀವು ಪಾದಾರ್ಪಣೆ ಮಾಡಿದ್ರು? 15 ವರ್ಷ ಆಯ್ತು. 15 ವರ್ಷ. ಯಾವ ಪಕ್ಷದ ಫಾಲೋವರ್ಸ್ ಆಗಿ ಗುರುತಿಸ್ಕೊಂಡು? ಬಿಜೆಪಿ. ಬಿಜೆಪಿಯಿಂದ ಗುರುತಿಸ್ಕೊಂಡಿದ್ದಾರೆ. ನೀವು ರಾಜಕೀಯವಾಗಿ ಬೆಳೆಯೋದಕ್ಕೆ ಗುರುಗಳು ಅಥವಾ ಬೆನ್ನೆಲುಬಾಗಿ ಯಾರಿದ್ದಾರೆ? ನಮಗೆ ಕಾಪು ಸಿದ್ಲಿಂಗ್ ಸ್ವಾಮಿ ಅವರು, ಅವರಿಂದನೇ ನಾವು ಎಲ್ಲ ಗ್ರಾಮ ಪಂಚಾಯತ್ ಕಾಂಟೆಸ್ಟ್ ಮತ್ತೆ ಮೆಂಬರ್ ಆಗಿತ್ತು. ಅವರೇ ನಮ್ಮ ಗಾಡ್ ಫಾದರ್. ಅವ್ರಿಗೆ ಯಾವ ರೀತಿ ಈ ಸಂಬಂಧದಲ್ಲಿ ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀವಿ? ಇನ್ನಷ್ಟು ಕೃತಜ್ಞತೆ ಅನ್ನೋದಕ್ಕಿಂತ ನಾವು ಗಾಡ್ ಫಾದರ್ ಅಂತಾನೆ ಹೇಳ್ಬಿಟ್ಟಿದೀವಲ್ಲ. ಗಾಡ್ ಫಾದರ್ ನಮ್ಮ ರಾಜಕೀಯ ಬೆನ್ನೆಲುಬೆ ಕಾಪು ಸಿದ್ಲಿಂಗ್ ಸ್ವಾಮಿ. ಸರ್, ನೀವು ಬಿಜೆಪಿ ಪಕ್ಷಕ್ಕೆ ಬಂದಿದ್ರೆ ನಿಮ್ಮ ಯಾವ ಬಿಜೆಪಿ ಪಕ್ಷದ ಯಾವ ಸಿದ್ಧಾಂತ ನಿಮಗೆ ಬಹಳ ಇಷ್ಟ ಆಗಿ ಬಂದಿದೆ? ಬಿಜೆಪಿನಲ್ಲಿ ಅಂದ್ರೆ ಮೊದಲು ನಾವು ಜನಗಳ ಕಾರ್ಯಕ್ರಮ, ಬಿಜೆಪಿ ಅದು ಒಂದು ಪಕ್ಷ, ಬಿಜೆಪಿ ಪಕ್ಷ. ನಾವು ಆ ಬಿಜೆಪಿ ಪಕ್ಷ ಅಂದಾಗ ನಾವು ಜನಗಳ ಕೆಲಸ ಏನಿದ್ದೆ ಅದನ್ನ ಮಾಡಿದ್ದೇ ಬಿಜೆಪಿ. ಈಗ ಸುಮ್ಮನೆ ಎಲ್ಲೋ ಕೂತ್ಕೊಂಡು ಏನು ಆಶ್ವಾಸನೆ ಕೊಡೋದಲ್ಲ, ಆ ಜನಗಳಿಗೋಸ್ಕರ ಜನ ಆಯ್ಕೆ ಮಾಡಿದ್ಮೇಲೆ ಆ ಜನಗಳ ಕೆಲಸ ಮಾಡೋದೇ ಬಿಜೆಪಿ ಪಕ್ಷ ಸಿದ್ಧಾಂತ. ಅದಕ್ಕೋಸ್ಕರ ಬಿಜೆಪಿ ಪಕ್ಷ ಬಹಳ ಇಷ್ಟ. ಹೌದು, ಇಷ್ಟ ಆಯ್ತು. ನೀವು ಗ್ರಾಮ ಪಂಚಾಯತಿ ಮೆಂಬರು ಸಹ ಆಗಿದ್ದೀರಿ ಸರ್. ಈ 5 ವರ್ಷ ಅವಧಿಯಲ್ಲಿ ನೀವು ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಗ್ರಾಮ ಪಂಚಾಯತಿ ಸರ್? ಈಗ ಗ್ರಾಮ ಪಂಚಾಯತಿಲಿ ಅನುದಾನ ಕಡಿಮೆ ಇರೋದ್ರಿಂದ ನಮಗ್ ಬರೋಷ್ಟರಲ್ಲಿ ಅದನ್ನ ತಂದು ನಮ್ಮ ವಿಲೇಜ್ಗೆ ಹಾಕಿದೀವಿ. ಈಗ ರಾಜ್ಯದಲ್ಲಿ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ವರ್ಣ ಕಾಸ್ಟ್ ವರ್ಣ ಕ್ಷೇತ್ರಕ್ಕೆ ಅಂತಾನೆ ಒಂದು 5000 ಮನೆಗಳನ್ನ ಕೊಟ್ಟಿದ್ರು. ಅದರಲ್ಲಿ ನಮ್ಮೂರಿಗೆ 102 ಮನೆಗಳ ವಸತಿ, ಇದರಲ್ಲಿ ಬಸವ ವಸತಿ ಯೋಜನೆಯಲ್ಲಿ 102 ಮನೆಗಳು ಬಂದಿದ್ದವು. ಆಗ ವಿರೋಧ ಪಕ್ಷ ನಾಯಕರಾಗಿ ಸಿದ್ದರಾಮಯ್ಯನವರು ಇದ್ರು, ಯಾಕಂದ್ರೆ ಅವರು MLA ರನ್ನಿಂಗ್ ವರ್ಣ ಕಾನ್ಸ್ಟಿಟ್ಯೂನ್ಸಿ. ಆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ನಮ್ಮ ವರ್ಣ ಕಾನ್ಸ್ಟಿಟ್ಯೂನ್ಸಿ 5000 ಮನೆ ಕೊಟ್ಟಿದ್ರು. ಇಡೀ ರಾಜ್ಯದಲ್ಲಿ ಯಾವ ಕ್ಷೇತ್ರಕ್ಕೂ ಕೊಟ್ಟಿಲ್ಲ, ನಿಮ್ಗೆ ಗೊತ್ತಿರ್ಬೇಕು ಆಲ್ಮೋಸ್ಟ್. ಯಾಕಂದ್ರೆ ನಾವು ಇಂದಿರಾ ಆವಾಸ್ ಯೋಜನೆಯಲ್ಲಿ 10 ಮನೆ 15 ಮನೆ ಬರೋದು, ಅದರಲ್ಲಿ ಕ್ಯಾಟಗಿರಿ SCಗೆ 8, ST ಮೂರು, ಜನರಲ್ 2, ಅಲ್ಪಸಂಖ್ಯಾತರು 1, ಈ ತರನೇ ಬರ್ತಾ ಇತ್ತು ಸುಮಾರು 10 ವರ್ಷಗಳಿಂದ. 10 ವರ್ಷ ಏನು ಇಡೀ ಸರ್ಕಾರದಿಂದ ಕೊಡ್ತಿದ್ದ ಅನುದಾನ ಕಡಿಮೆ ಮನೆಗಳು ವಸತಿ. ಹೋದ ನಮ್ಮ ಈ ಒಂದ್ಸರಿ ಗ್ರಾಮ ಪಂಚಾಯತಿ ಮೆಂಬರ್ 2008 ಯಾರು 10 ಗೆದ್ದು ಬಂದರು ಅವ್ರಿಗೆ ಒಂದು ಅವಕಾಶ ಸಿಕ್ತು ಸರ್ಕಾರದ ಕಡೆಯಿಂದ. ಹಾಗೂ ನಮ್ಮ ಕ್ಷೇತ್ರದಲ್ಲಿ MLA ಆಗಿದ್ದಂಥವ್ರು ಸಿದ್ದರಾಮಯ್ಯನವರೇ. 5000 ಮನೆಗಳಲ್ಲಿ ನಮ್ಮ ಇದು ಪುಟ್ಟ ಗ್ರಾಮ ಅಡಕನಹಳ್ಳಿ ಅಂದರೆ ಒಂದು 150 ಮನೆ ಇರೋಂಥ ವಿಲೇಜು. ಇಲ್ಲಿ ಜನಸಂಖ್ಯೆ ಬಂದು 1000, ವೋಟರ್ಸ್ ಬಂದು 717 ಏನೋ ಬರುತ್ತೆ ಅಷ್ಟೇ. ಅಷ್ಟು ಮನೆಗಳೇ ಇಲ್ಲಿ 102 ಮನೆ ಕೊಟ್ಟಿದ್ದು. ಅದರಲ್ಲಿ ಒಂದು 60-70 ಜನ ಕಟ್ಟಿದ್ದಾರೆ, ಇನ್ನೂ ಒಂದು 30-40 ರಿಟರ್ನ್ ಆಯ್ತು. ಯಾಕಂದರೆ ಅವ್ರಿಗೆ ಹಣಕಾಸು ಹೊಂದಿಸ್ಕೋಬೇಕಿತ್ತಲ್ಲ, ಪ್ರಾಬ್ಲಮ್ ಆಯಿತು, ವಾಪಸ್ ಹೋಗಿದ್ರು. ಬಟ್ ನಮ್ಮಲ್ಲಿ ಗ್ರಾಮ ಪಂಚಾಯತಿಯಿಂದ ಏನೇನು ಅನುದಾನಗಳು ಬಂದಿದೆ ಎಲ್ಲ ನಾವು ತಂದು ಹಾಕಿದ್ದೀವಿ. NRIGS ಸ್ಕೀಮ್ ಇದೆ, ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ, ಅದರಲ್ಲಿ ಬರೋವಂಥದ್ದು ಕಣ ಮಾಡ್ತೀವಿ, ಕಣ ಎಲ್ಲ ಮಾಡಿದೆ. ಜೊತೆಗೆ ಮೋರಿ ಅಂದರೆ ಡ್ರೈನೇಜ್ ಮಾಡಿದ್ದೀವಿ. ಜೊತೆಗೆ ಈಗ ಮೊನ್ನೆ ಎಲ್ಲ ಒಂದು ಗೋಡೌನ್ ಮಾಡಬೇಕು ಗ್ರಾಮ ಪಂಚಾಯತಿ ವೇಜ್ ಅಂತಲೂ ಬಂದಿದೆ. ಜೊತೆಗೆ ಕೊಟ್ಟಿಗೆ ಕಾರ್ಯಕ್ರಮ ಅಂತೇಳಿ ಕೊಟ್ಟಿಗೆಗಳು ಬಂದಿದೆ. ಮೊದಲನೇದು ನಾವು ಪ್ರಿಫರೆನ್ಸ್ ಕೊಟ್ಟಿರೋದು ಶೌಚಾಲಯ, ಮನೆಗೊಂದು ಶೌಚಾಲಯ ಪ್ಲಸ್ ಜೊತೆಗೆ ಸ್ವಚ್ಛತೆ ಕಾಪಾಡಬೇಕು ಅಂತೇಳಿ ಅದು ಮಾಡಿದ್ದೀವಿ. ಈಗ ಪ್ರತಿ ಮನೇಲಿ ನಮ್ಮ ವಿಲೇಜಲ್ಲಿ ಇಂಥವ್ರ ಮನೆಯಲ್ಲಿ ಶೌಚಾಲಯ ಇಲ್ಲ ಅಂತ ಏನು ಹೇಳೋಂಗಿಲ್ಲ. ಟೋಟಲ್ ನಮ್ಮ ಇಡೀ ವಿಲೇಜಲ್ಲಿ ಶೌಚಾಲಯ ಇದೆ, ಪ್ರತಿ ಮನೇಲೂ ಇದೆ. ಯಾಕಂದ್ರೆ ನಾವು ಇದು ನಿರ್ಮಲ ಪುರಸ್ಕಾರಕ್ಕೂ ಆಯ್ಕೆ ಆಗಿತ್ತು ರಾಷ್ಟ್ರಪತಿಗಳಿಗೆ ನಮ್ಮ ಗ್ರಾಮ ಪಂಚಾಯತಿ. ಅದರಲ್ಲಿ ನಮ್ಮೂರಲ್ಲಿ ಮಾತ್ರ 100% ಶೌಚಾಲಯ ಇದೆ. ಯಾಕಂದ್ರೆ ಈ ಬೇಸಿಗೆ ಟೈಮಲ್ಲಿ ಇಲ್ಲಿ ಕಸ ಇರ್ಬೋದು, ಸ್ವಚ್ಛತೆ ಮಾಡ್ತಾ ಇರ್ತಾರೆ. 3 ಮಂತ್ಸ್ 2 ಮಂತ್ಸ್ ಒಂದ್ಸರಿ ಎಲ್ಲ ಬಂದು ಕ್ಲೀನ್ ಮಾಡಿರ್ತೀವಿ. ಅಂದ್ರೆ ಸ್ವಚ್ಛತೆಯಲ್ಲಿ ಆಗಲಿ ಶೌಚಾಲಯದಾಗಲಿ 100% ಇದೆ ನಮ್ಮ ವಿಲೇಜು. ನಮ್ಮ ತಾಂಡಪುರ ಗ್ರಾಮ ಪಂಚಾಯತಿನೇ ಇದೆ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಅಲ್ಲಿ USED ಎಲ್ಲ ಆಗಿದೆ, ಪ್ರಾಬ್ಲಮ್ ಇಲ್ಲ. ನಮ್ಮಲ್ಲಿ USED ಇಲ್ಲ, ಗುಂಡಿ ಹೊಡ್ಕೊಂಡು ಮಾಡ್ಕೊಂಡಿದ್ದಾರೆ. ಸ್ವಚ್ಛತೆ ಬಗ್ಗೆ ಜಾಸ್ತಿ ನಾವು ಬೇರೆ ಯಾವುದೇ ವಿಚಾರ ಇರಲಿ ಕ್ಲೀನಿಂಗಲ್ಲಿ ನಮ್ಮ ಗ್ರಾಮ ಪಂಚಾಯತಿ number 1 ಆಗೋ ನಮ್ಗೆ ಇದು ಕೊಟ್ಟಿದ್ದಾರೆ, ಪ್ರೈಸ್ ಕೊಟ್ಟಿದ್ದಾರೆ ರಾಷ್ಟ್ರಪತಿ ಕಡೆಯಿಂದ ಆಗಿದೆ. ನಿರ್ಮಲ ಪುರಸ್ಕಾರ ಪ್ರಶಸ್ತಿನೂ ಸಿಕ್ಕಿದೆ ನಮ್ಮ ಗ್ರಾಮ ಪಂಚಾಯತಿಗೆ. ಸರ್, ನಿಮ್ಮ ಎಜುಕೇಶನ್ ಏನಾಗಿರೋದು? ಸರ್, ನಮ್ದು ಎಜುಕೇಶನ್ SLC. ಇವಾಗ SLC ಆಗಿ ನೀವು ಪೊಲಿಟಿಕಲ್ ಗೆ ಬಂದಿದ್ದೀರಿ, ಮೇನ್ ಉದ್ದೇಶ ಏನಿತ್ತು ಸರ್ ನೀವು ರಾಜಕೀಯಕ್ಕೆ ಬರ್ತೀರಿ? ಉದ್ದೇಶ ಬಂದ್ರೆ ಜನಸೇವೆ ಮಾಡ್ಬೇಕು, ಜನಸೇವೆ ಮಾಡ್ಬೇಕು. ಜೊತೆಗೆ ನಮ್ಗೆ ಏನ್ ಕೆಲಸ ಏನಿಲ್ವಲ್ಲ, ಈಗ ಯಾವ್ದಾದ್ರು ಫ್ಯಾಕ್ಟ್ರಿನಲ್ಲ ಬೇರೆ ಕಡೆ ಕೆಲಸ ಕೊಡೋದಕ್ಕೆ SLC ಏನ್ ಕೆಲಸನೇ ಕೊಡಲ್ಲ. ಆ ಉದ್ದೇಶದಿಂದ ನಾವು ಒಂದು ಜನಗಳ ಕೆಲಸ ಮಾಡೋದು. ನಾವು ಗ್ರಾಮ ಪಂಚಾಯತಿ ಆಗ ಮೆಂಬರ್ ಆಗಕ್ಕೆ ಮುಂಚೆ ನಾವು ಜನಗಳ ಕೆಲಸ ಮಾಡ್ತಾ ಇದ್ದೆ. ನಮ್ದೇ ಒಂದು 10 ರೂಪಾಯಿ ಖರ್ಚಾದ್ರೂ ಜನಗಳ ಕೆಲಸ ಮಾಡ್ಕೊಡ್ತಾ ಇದ್ದ.
ಕಂಟಿನ್ಯೂ ಮಾಡ್ಕೊಂಡು ಹೋದ ಸರಿ ಜನಗಳು ಗ್ರಾಮ ಪಂಚಾಯತಿಗೆ ಕಾಂಟೆಸ್ಟ್ ಮಾಡಿ ಅಂತ ಬಂದ್ರು, ಕೇಳಿದ್ರು, ನಿಂತು ಗೆದ್ದಿದೀವಿ. ಗೆದ್ದು ಈಗೇನ್ ಮುಗಿತ್ ಬಂತು, ಮೇ ಕ್ಲೋಸ್ ಆಗ್ತಾ ಇದೆ. ಸರ್, ನೀವೊಬ್ರು ಯುವಕರಾಗಿ ಪೊಲಿಟಿಕಲ್ ಗೆ ಎಂಟ್ರಿ ಕೊಟ್ಟಿದ್ದೀರಿ, ಇವಾಗ ಬರ್ತೀರಾ ಅಂತ ಯುವಕರಿಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಿ? ಸರ್, ಈಗ ಬರೋ ಯುವಕರಿಗೆ ಅಂದ್ರೆ ನಾವ್ ಹೇಳೋದ್ ಇಷ್ಟ, ಎಲ್ರು ಯಾರೇ ಆಗಿರ್ಲಿ, ನೀವು ಹಣದ ಆಸೆ ಇಟ್ಕೋಬಾರ್ದು ಜನಗಳ ಹತ್ರ. ಮೊದಲನೇದು ಭ್ರಷ್ಟಾಚಾರತೆ ಒಳಗಾಗಬಾರ್ದು ಯಾರು, ಯಾಕಂದ್ರೆ ನಾವು ಬೆಳೆಯಂತವ್ರು. ಯಾಕಂದ್ರೆ ನಾವು ಫಸ್ಟ್ ಬೆಳೆದ್ರೆ ಹಣ ಅದಾಗಿದೆ ಅದೇ ಬರುತ್ತೆ. ನಾವು ಫಸ್ಟ್ ಬೆಳಿಬೇಕು, ಬಟ್ ಭ್ರಷ್ಟಾಚಾರ ಯಾರಿಗೂ ಮಾಡಬೇಡಿ, ಜನಗಳಿಗೆ ನಿಂತು ಕೆಲಸ ಮಾಡಿಕೊಡ್ಬೇಕು. ಅದರಲ್ಲೂ ಜನಗಳಿಗೆ ಅಂದ್ರೆ ಒಳ್ಳೇದಾಯ್ತ ಮಾಡಿ, ಕೆಟ್ಟದಂತೂ ಮಾಡಬೇಡಿ. ಮನೇಲಿರಿ, ಕೆಟ್ಟದ್ ಮಾಡ್ಬೇಕು ಅನ್ನೋ ಒಂದು ದೃಷ್ಟಿ ಇದ್ರೆ ಮಾಡಲೇಬೇಡಿ, ಮನೇಲಿ ಬಿಡಿ, ಒಳ್ಳೇದು ಮಾಡಿ ಅಷ್ಟೇ. ನಾವು ಯಾರಿಗೆ ಬೇಕಾಗಿ ಹೇಳೋದು ಅಷ್ಟೇ, ಬೇರೆಯವರೊಬ್ಬರು ಕಂಡು ಅವ್ರು ಕೀಳು ಮೇಲು ಅಂತ ಭಾವನೆಗಳು ಬೇಡ. ಎಲ್ಲರೂ ಸಮಾನತೆ ಕಾಪಾಡಿ, ಇವತ್ತು ನಾವಿರ್ತೀವಿ ನಾಳೆ ನೀವು ಬರ್ತೀರಿ. ನಾವು ನಮ್ಮ ಹುಡುಗರುಗಳಿಗೆ ಹೇಳೋದು ಅಷ್ಟೇ, ಯೂತ್ಸ್ ಯಾರೇ ಆಗಿರಲಿ, ಯಾವುದೇ ವಿಲೇಜ್ ಆಗಿರಲಿ, ಎಲ್ರಿಗೂ ಒಂದೇ ರೀತಿ ನಾವು ಹೇಳೋದು. ಸರ್, ನೀವೊಬ್ರು ಬಿಜೆಪಿ ಕಾರ್ಯಕರ್ತರಾಗಿ ನಿಮ್ಮ ಕ್ಷೇತ್ರದಲ್ಲಿ ನೀವು ಗುರುತಿಸ್ಕೊಂಡಿದ್ದೀರಿ, ನೀವು ನಿಮ್ಮ ಕ್ಷೇತ್ರದಲ್ಲಿ ಬಿಜೆಪಿನ ಯಾವ ರೀತಿ ಕಟ್ಟಿ ಬೆಳೆಸ್ತಾ ಇದ್ದೀರಿ? ಸರ್, ಇಲ್ಲೇನಾಗಿದೆ ಅಂದರೆ ಬಿಜೆಪಿ ನಮ್ಮಲ್ಲಿ ಚೆನ್ನಾಗಿದೆ. ಇಡೀ ವರ್ಣ ಕಾನ್ಸ್ಟಿಟ್ಯೂನ್ಸಿಲಿ ಇವತ್ತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗೋದು, ಬಿಜೆಪಿ ಮಾತ್ರ ಚೆನ್ನಾಗಿದೆ. ಆದರೆ ನಾವು ಎಂ ಎಲ್ ಎ ವಿಚಾರ ಮಾತಾಡಕ್ಕೆ ಹೋದಾಗ, ನೆಕ್ಸ್ಟು ಸಿದ್ದರಾಮಯ್ಯನವರು ಇದು ಲಾಸ್ಟ್ ಎಲೆಕ್ಷನ್, ನಂದು ಮುಖ್ಯಮಂತ್ರಿ ಪದವಿ ಸಿಗ್ತಾ ಇದೆ ಅಂತಕ್ಕೋಸ್ಕರ ಜನ ಎಲ್ಲ ಸಿದ್ದರಾಮಯ್ಯನವ್ರು ಲಾಸ್ಟ್, ನೆಕ್ಸ್ಟು ಕಾಪು ಸಿದ್ದಿನ ಸ್ವಾಮಿ ಅವರು ಎಂ ಎಲ್ ಎ ಆಗೇ ಆಗ್ತಾರೆ ಅಂತೇಳಿ ಜನ ಸ್ವಲ್ಪ ಒಂದು ಲೆಕ್ಕಾಚಾರದಲ್ಲಿ ಓಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವ್ರಿಗೆ. ಅದು ಲಾಸ್ಟ್ ಚುನಾವಣೆ ಅಂತ ಹೇಳಿದ್ರಲ್ಲ, ಆಗೇನಾಗಿದೆ ಅಂದರೆ ಆ ಕ್ಯಾಟಗಿರಿ ಒಬ್ಬರೇ ಏನು ಕೊಟ್ಟಿಲ್ಲ, ಎಲ್ಲ ಕ್ಯಾಟಗಿರೀಸು ಕೊಟ್ಟಾಗಲೇ ಓಟ್ ಮುನ್ನಡೆ ಆಗೋದು. ಯಾಕಂದ್ರೆ ಈಗ ಲಿಂಗಾಯಿಸು ಅಂದಾಗ ಲಿಂಗಾಯಿಸು ಒಬ್ಬರೇ ಹಾಕ್ಬಿಟ್ರೆ ಎಂ ಎಲ್ ಎ ಆಗೋಕ್ಕಾಗಲ್ಲ, ಕುರುಬಾಸು ಅಂದಾಗ ಕುರುಬಾಸ್ ಒಬ್ಬರೇ ಹಾಕ್ಬಿಟ್ರೆ ಎಂ ಎಲ್ ಎ ಆಗೋಕ್ಕಾಗಲ್ಲ. ಆದ್ದರಿಂದ ಎಲ್ಲರೂ ಲಾಸ್ಟ್ ಚುನಾವಣೆ ಸಿದ್ದರಾಮಯ್ಯನವ್ರದ್ದು ಅಂತ ಹೇಳಿದಾಗ ಎಲ್ಲರೂ ಕೂಡ ಅವ್ರಿಗೆ ಕೊಟ್ಟರು ಲಾಸ್ಟ್ ಚುನಾವಣೆ. ನೆಕ್ಸ್ಟ್ ಸಿದ್ದಲಿಂಗ್ ಸ್ವಾಮಿಯವ್ರು ಗೆಲ್ಬೋದು, ಇನ್ನೂ ಹುಡುಗ ಇದ್ದಾರೆ ಸಿದ್ದಲಿಂಗ್ ಸ್ವಾಮಿಯವರು, ನೆಕ್ಸ್ಟ್ ಎಂ ಎಲ್ ಎ ಆಗ್ತಾರೆ. ಇದೊಂದು ಸಾರಿ ಸಿದ್ದರಾಮಯ್ಯನವ್ರಿಗೆ ಅವಕಾಶ ಕೊಟ್ಟು ನಮ್ಮ ರಾಜ್ಯದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಬ್ಬರ ಮುಖ್ಯಮಂತ್ರಿಯಾಗಿ ನೋಡ್ಬೇಕು ಅನ್ನೋದು ಎಲ್ಲರೂ ಬಯಕೆನಿತ್ತು, ಇನ್ಕ್ಲೂಡಿಂಗ್ ನಮ್ಮದು ಇತ್ತು ಬಿಡಿ. ಯಾಕಂದ್ರೆ ನಾವು ಓಡಾಡಿರ್ಬೋದು ಬಿಜೆಪಿಗೆ, ಅದು ಸೆಕೆಂಡ್ ಕ್ವಶನ್. ಅವ್ರು ಗೆದ್ದ ನಂತರ ಮುಖ್ಯಮಂತ್ರಿ ಆಗೋದು ನಮಗೂ ಒಂಥರ ಖುಷಿ, ನಮ್ಮ ಕ್ಷೇತ್ರದ ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋದೊಂದು ಖುಷಿ ತಂತು. ಹಂಗಾಗಿ ನೆಕ್ಸ್ಟ್ ಬಿಜೆಪಿ ಆ ರೀತಿ ಕಟ್ಟಿ ಬೆಳೆಸಿದಿರಿ, ಕಟ್ ಬೆಳೆಸಿದಿರಿ. ಓಕೆ ಸರ್. ಸರ್, ನೀವೊಬ್ಬರು ಎಜುಕೇಟೆಡ್ ಆಗಿ ಪೊಲಿಟಿಕಲಿ ಬಂದಿರೋ ಅಂತವ್ರು, ಇವಾಗಿನ ರಾಜಕೀಯ ಪರಿಸ್ಥಿತಿಗೆ ಎಜುಕೇಶನ್ ಬೇಕಾ ಬೇಡವಾ ಸರ್? ಸರ್, 100% ಎಜುಕೇಶನ್ ಬೇಕು. ಏನು ಬೇಕು ಅಂತೀರಿ? ಎಜುಕೇಶನ್ ಬೇಕಂದ್ರೆ ಈಗ ನಮ್ಮ ಕಾನೂನು ಮತ್ತು ಸುವ್ಯವಸ್ಥೆ ಆ ಎರಡನ್ನೂ ಕಾಪಾಡೋಕ್ಕೆ ಎಜುಕೇಶನ್ ಬೇಕೇ ಬೇಕು. ಯಾಕಂದ್ರೆ ಈಗಾಗಲೇ ನಿಮ್ಮ ನಾನು ಹೇಳಿದೆ ನಿಮಗೆ, ಆರ್ ಟಿ ಕಾನೂನು ಮತ್ತೆ ನಮ್ಮಲ್ಲಿ ಸಕಾಲ ಅಂತ ಎಲ್ಲ ಇದೆ, ಅಂತಂದ್ರೆ ಅದು 100% ಒಳ್ಳೇದು. ಅದು ನಮ್ಮ ಜನ ಯೂಸ್ ಮಾಡ್ಕೋಬೇಕು, ಯೂಸ್ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯರು ಮೊಬೈಲ್ ಒಂದಂತ ಬಿಟ್ಟಿದ್ದಾರೆ. ಹೌದು ಸರ್, ಅವೆಲ್ಲ ಒಳ್ಳೇದು, ಮಾಡೋದು ಒಳ್ಳೇದು, ಆದ್ರೆ ಅಷ್ಟೇ ಕೆಟ್ಟದ್ದು ಮಾಡ್ಕೋಬಹುದು ಅದರಲ್ಲಿ. ಈಗ ಆರ್ ಟಿ ಮಾಹಿತಿ ಹಕ್ಕು ಕಾಯ್ದೆ 2012, ಅದು ಚೆನ್ನಾಗಿದೆ. ಯಾಕಂದ್ರೆ ಈಗ ಒಂದು ನಾವು ಏನೇ ಪಡಿಬೇಕಾದ್ರೂ ಡಾಕ್ಯುಮೆಂಟು 30 ಕೆಲಸದ ದಿನಗಳ ರಜಾ ದಿನಗಳು ಬಿಟ್ಟು 30 ದಿನ ಅಂತ ಇರುತ್ತೆ. ಅದರಲ್ಲಿ ನಮ್ಗೆ ಬೇಕಾದ್ದು ಇನ್ನೂ ಒಂದಿದೆ, 15 ಡೇಸ್ ಒಳಗಡೆ 15 ದಿನದ ಒಳಗಡೆ ಆ ಡಾಕ್ಯುಮೆಂಟ್ನ ಕೊಡಬೇಕು ಅಂತ ಇದೆ. ನಾವು ಪೋಸ್ಟಲ್ ಕಾರ್ಡ್ 10 ರುಪೀಸ್ ಕಟ್ಟಿ ನಾವು ಹಾಕಿದ್ರೆ ಅದು 15 ದಿನದ ಒಳಗಡೆ ನಮ್ಮ ಮನೆ ಅಡ್ರೆಸ್ಗೆ ಬರುತ್ತೆ ಆರ್ ಟಿ ಐ ಕಾನೂನಲ್ಲಿ. ಆದ್ರೆ ನಮ್ಮ ಜನ ಏನ್ ಮಾಡ್ತಾರೆ ಅಂದ್ರೆ
ಅದು ನಂಗೆ ನಾಳೆನೇ ಬೇಕು ಅಂತೇಳಿ 100 ರೂಪಾಯಿ 200 ರೂಪಾಯಿ ಲಂಚ ಕೊಡೋದಿದೆ. ಅದೇ ಭ್ರಷ್ಟಾಚಾರ. ಅದನ್ನ ಹುಟ್ಟಾಕೋರೆ ನಮ್ಮ ಸಾಮಾನ್ಯ ಜನಗಳೇ. ಈಗ ರಾಜಕಾರಣಿಗಳಾಗ್ಲಿ ಆಫೀಸರ್ಸ್ಗಳು ಯಾರು ಹುಟ್ಟಾಕಲ್ಲ. ಯಾವ್ದನ್ನ ಭ್ರಷ್ಟಾಚಾರ ಹುಟ್ಟಾಕೋರೆ ನಮ್ಮ ಜನ. ಅದನ್ನ ತಡಿಬೇಕು ಅಂತಾನೆ RTI ಸಕಾಲ ಇದೆಲ್ಲ ಮಾಡಿರೋದು. ಅದಕ್ಕಲ್ಲ ಮೊಬೈಲ್ ಒನ್ ಅಂದ್ಬಿಟ್ಟಿದ್ದಾರೆ. ಅದು ಚೆನ್ನಾಗಿದೆ ಕಾರ್ಯಕ್ರಮ. ಯಾವುದು ಸರ್ಕಾರ ಮಾಡುತ್ತೆ ಅದು ಯಾವುದು ಲೆಸ್ ಆಗಲ್ಲ ಸರ್. ಎಲ್ಲ ಉಪಯೋಗ ಆಗುತ್ತೆ, ನಾವು ಉಪಯೋಗಿಸ್ಕೋಬೇಕು. ಉಪಯೋಗಿಸ್ಕೊಂಡ್ರೆ ಎಲ್ಲ ಒಳ್ಳೇದು. ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ಅದೇ ಭ್ರಷ್ಟಾಚಾರ ಆಗೋದು. ಯಾಕಂದ್ರೆ ಅದು ಉಪಯೋಗಿಸ್ಕೊಂಡ್ರೆ ನಾವು ಹಿಂದೆಯಿಂದ ಹೋಗ್ತೀವಿ. ಹಿಂದೆಯಿಂದ ಹೋಗಿ ನಾವು ದುಡ್ಡು ಕೊಡೋದಲ್ಲ. ಅದು ಭ್ರಷ್ಟಾಚಾರಕ್ಕೆ ವಿದ್ಯಾವಂತರು ಬೇಕೇ ಬೇಕು. ಪೊಲಿಟಿಕ್ಗೆ ನಾವು ಓದಿರೋದು ನಮಗೆ ಕಡಿಮೆ ಇದೆ. ನಾನು ಹೇಳ್ತಿರೋದು ಇನ್ನೂ ಸ್ವಲ್ಪ ಜಾಸ್ತಿ ಓದಿರೋರೆ ರಾಜಕೀಯಕ್ಕೆ ಬರಬೇಕು ಅನ್ನೋದು ನಮ್ಮ ಆಸೆ. ಹೌದು ಸರ್, ಹೌದು. ನಾವು ನೆಕ್ಸ್ಟ್ 16 ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಜನರಲ್ ಆಗಿ ಬಂದ್ರೆ ನಾನು BJP ನಾನು ಒಬ್ಬ ಆಕಾಂಕ್ಷಿ ಜಿಲ್ಲಾ ಪಂಚಾಯತ್ ಸ್ಥಾನಕ್ಕೆ ನೋಡೋಣ ಸರ್. ಅದು ಕ್ಯಾಟಗರಿ ಬರೋದು ಯಾವ ಕ್ಯಾಟಗರಿ ಬರುತ್ತೆ ಅಂತ ಇನ್ನೂ ಗೊತ್ತಿರಲ್ಲ. ಅದು ಎಲೆಕ್ಷನ್ 2 ಮಂತ್ಸ್ ಅಂತ ಬರುತ್ತೆ, ಅದು ಬಂದ ನಂತರ ನೋಡೋಣ ಸರ್. ನೆಕ್ಸ್ಟ್ ಇಲ್ಲ 3 ಮಂತ್ಸ್ 4 ಮಂತ್ಸ್ ಅಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ಎಲೆಕ್ಷನ್ ಸಹ ಮತ್ತೆ ಬರ್ತಾ ಇದೆ ಕರ್ನಾಟಕ ರಾಜ್ಯದಿಂದ. ಹೌದು ಸರ್. ಸರ್, ನೀವು ಕಾರ್ಯಕರ್ತರಾಗಿ ಯಾವ ರೀತಿ ನೀವು ಮತನ ಕೇಳೋದಕ್ಕೆ ಇಷ್ಟಪಡ್ತೀರಿ? ಸರ್, ಈಗ ಏನಾಗಿದೆ ಅಂದ್ರೆ ನಾವು ಗ್ರಾಮ ಪಂಚಾಯತ್ ಕಾಂಟೆಸ್ಟ್ ಮಾಡೋದು ಬೇಡ ಅಂತ ಒಂದು ಮನಸ್ಸಿದೆ. ಅದ್ರ ಜೊತೆಗೆ ಜಿಲ್ಲಾ ಪಂಚಾಯತ್ ಕ್ಯಾಟಗರಿ ಯಾವಾಗ ಬರುತ್ತೆ, ಓಪನ್ ಆಗ್ತದೆ ನಂತರದಲ್ಲಿ ಅಂತಿದ್ದೀನಿ. ಯಾಕಂದ್ರೆ ಮೇ ತಿಂಗಳೊಳಗಡೆ ನಮ್ಮ ಎಲೆಕ್ಷನ್ ನಡೆದಾಗ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಈ 3 ಕ್ಯಾಟಗರಿನೂ ಸ್ವಲ್ಪ ಗೊತ್ತಾಗ್ಬೋದು ಅಂತ ಒಂದು ಇದಿದೆ. ಅದೇನಾದ್ರೂ ಗೊತ್ತಾದ ನಂತರದಲ್ಲಿ ನಾವು ಜಿಲ್ಲಾ ಪಂಚಾಯತ್ ಜನರಲ್ ಆಯ್ತು ಅಂದ್ರೆ ನಾವು ಆ ಕಡೆ ಹೋಗ್ತೀವಿ. ಇಲ್ಲಿ ನಮ್ಮ ಬೇರೆ ಹುಡುಗರಿಗೆ ಅವಕಾಶ ಕೊಡ್ತೀವಿ, ಬೇರೆಯವ್ರಿಗೆ ಅವಕಾಶ ಕೊಡೋಣ ಅಂತ ಇದ್ದೀವಿ. ಅದರಲ್ಲಿ ಜಿಲ್ಲಾ ಪಂಚಾಯತ್ ಯಾವ್ದಾದ್ರು ಬೇರೆ ಕ್ಯಾಟಗರಿಗೆ ಸಿಕ್ಕ ಹೋಗ್ತಾ ಇದೆ ಅಂದಾಗ ನಾವು ಸ್ಟಿಲ್ ಆಗ್ಬಿಡೋಣ ಅಂತ ಇದ್ದೀವಿ, ಬೇರೆಯವ್ರಿಗೆ ಅವಕಾಶ ಕೊಡೋಣ. ಒಂದೊಂದು ಸರಿ ಸಾಕು, ಒಂದೊಂದು ಅಧಿಕಾರ. ಪುನಃ ನಾವು ಗ್ರಾಮ ಪಂಚಾಯತ್ ಮೆಂಬರ್ ಆಗಿ ಅಲ್ಲಿ ಹೋಗೋಂಥದ್ದು ಏನಿಲ್ಲ. ಅಲ್ಲಿ ಹೋದಾಗ ಅಲ್ಲಿಂದ ಲಾಭ ಪಡಿಬೇಕಂಥದ್ದು ಏನೂ ಇಲ್ಲ. ನನಗೆ ಇನ್ನೂ ಒಬ್ಬ ಕೆಲಸ ಮಾಡಲಿ, ಅವ್ರಿಗೆ ಗೊತ್ತಾಗುತ್ತೆ. ಈಗ ಹೊರಗಡೆ ನಿಂತು ಮಾತಾಡೋದಕ್ಕೆ ಒಬ್ಬರ್ತೀನ, ಅವನು ಸೀಟಲ್ಲಿ ಕೂತ್ಕೊಂಡಾಗ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ, ಅನುಭವ ಸಿಕ್ಕಲಿ. ಯಾಕಂದ್ರೆ ಪಾಪ ಒಂದು ಎಲೆಕ್ಷನ್ ಅಂದ್ರೆ 5 ಇಯರ್ಸ್, ಅಲ್ಲಿವರೆಗೆ ಏಜು ಆಗ್ತಾ ಇರುತ್ತೆ, ವಯಸ್ಸು ಆಯ್ತಾ ಇರುತ್ತೆ, ಮುಗ್ದೋಗ್ತಾ ಇರುತ್ತೆ ಕತೆ. ಈಗ ನಾವು ಹಣ ಸಂಪಾದನೆ ಮಾಡಬಹುದು, ಜನ ಸಂಪಾದನೆ ಮಾಡಬಹುದು, ಈ ಟೈಮ್ ಇರುತ್ತಲ್ಲ, ಟೈಮ್ನ ಸಂಪಾದನೆ ಮಾಡೋದು ಕಷ್ಟ ಇದೆ ಅಲ್ವಾ ಸರ್. ಏನ್ ಬೇಕಾದ್ರೂ ಸಂಪಾದನೆ ಮಾಡಬಹುದು. ಈ ಟೈಮ್ ಒಂದು ಭಾರಿ ಇಂಪಾರ್ಟೆಂಟ್, ಆ ಟೈಮ್ನ ಯೂಸ್ ಮಾಡ್ಕೋಬೇಕು ಅಂತ ನನ್ನ ಭಾವನೆ. ಸರ್, ರಾಜಕೀಯ ಬಿಟ್ಟು ಮತ್ತೆ ಯಾವ್ದಾದ್ರು ಸಂಘ ಸಂಸ್ಥೆ ನಿಮ್ಮನ್ನು ಗುರುತಿಸ್ಕೊಂಡಿದ್ದಾರೆ? ಸರ್, ಸಂಘ ಸಂಸ್ಥೆ ಅಂದ್ರೆ ನಾವು ನಂಜನಗೂಡು ವೀರಶೈವ ಮಹೋತ್ಸವದ ತಾಂಡೂಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿನಲ್ಲಿ ಪ್ರಧಾನ ಮಹಾಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ 10 ವರ್ಷಗಳಿಂದ. ಮತ್ತೆ ನೀವು ರಾಜಕೀಯ ಬರೋದಕ್ಕಿಂತ ಮುಂಚೆ ಅಪ್ಪ ಅಮ್ಮ ಅಣ್ಣ ತಂದೆ ರಾಜಕೀಯದಲ್ಲಿ ಇದ್ರಾ? ಯಾರು ಇಲ್ಲ ಸರ್, ಯಾರು ಇಲ್ಲ. ನಾವು 2000 ಅಲ್ಲಿ ನಾನು ಬಂದಿದ್ದು ಪೊಲಿಟಿಕ್ಸ್ಗೆ, ಆ 2000 ಹಿಂದೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ. ಯಾರು ನಿಮ್ಮ ಬಾಲ್ಯ ಜೀವನ ಯಾವ ರೀತಿ ನಡೆಯುತ್ತೆ ಸರ್? ಬಾಲ್ಯ ಜೀವನ ನಾವು ನಮ್ದು 85 89 ವರೆಗೂ ಅಡಕನಹಳ್ಳಿ ಶಾಲೆನಲ್ಲಿ 1-4 ತರಗತಿವರೆಗೂ ವಿದ್ಯಾಭ್ಯಾಸ. 85 88 ಅಂದ್ರೆ 1988 1988 ನಾವು ಸ್ಕೂಲಲ್ಲಿ ಓದಂಥ ದಿನಗಳು. ಅಲ್ಲಿಂದ ನಂತರ 1989 ನಾವು ತಾಂಡೂಪುರ ಸ್ಕೂಲ್, ತಾಂಡೂಪುರ ಅದು ಇಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದು. ಇದು 1992-93 ಹಿಂದೆ ಇದು ಕಿರಿಯ ಪ್ರಾಥಮಿಕ ಶಾಲೆ. ನಮ್ಗೆ ಅವಾಗ ಎಜುಕೇಶನ್ ಇಲ್ಲಿ 4ನೇ ತರಗತಿಗೆ ಮಾತ್ರ ಲಾಸ್ಟು. ನಂತರದಲ್ಲಿ ನಾವು ತಾಂಡೂಪುರ 3 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ. ನಾವು ನಡ್ಕೊಂಡು ಹೋಗಿ ಓದ್ತಾ ಇದ್ದಿದ್ದು 5ನೇ ತರಗತಿ 6ನೇ ತರಗತಿ ಎರಡು. ನಾವು 2 ವರ್ಷ ನಡೆದೇ ಓದಿದ್ದಲ್ಲಿ ಅಲ್ಲಿಂದ ಮುಗಿಸಿ ನಾವು ಇಪ್ಪನೇ ಹುಳು ಅಂತ ಮೇಯಿಸ್ತಾ ಇದ್ದೆ ರೇಷ್ಮೆ ಹುಳು. ಆ ರೇಷ್ಮೆ ಹುಳು ಮೇಯಿಸ್ಬೇಕಾದ್ರೆ ನಾವು ಬೆಳಗ್ಗೆ 5 ವರೆಗೆ ಎದ್ದು ನಾವು ಕೆಲಸನ ಮುಗಿಸಿ ಸೊಪ್ಪೆಲ್ಲ ಊರಕ್ಕೆ ಹೋಗ್ತಿದ್ದೆ. ಆ ಸೊಪ್ಪೆಲ್ಲ ತಂದು ಹಾಕಿ ನಂತರದಲ್ಲಿ ನಾವು ಸ್ಕೂಲ್ಗೆ ಹೋಗ್ತಿದ್ದಂತ ದಿನ. ಸ್ಕೂಲ್ ಮುಗಿದ್ಮೇಲೆ ಬಂದು ನಮ್ಮ ಕೆಲಸನ ಮಾಡ್ತಾ ಇದ್ದೆ. ಅವಾಗ ಕೂತ್ಕೊ ಓದೋದೇನಿಲ್ಲ, ಇವಾಗೆಲ್ಲ ಓದ್ತಾರೆ ಮಕ್ಕಳು, ಅವಾಗ ಆ ಥರ ಏನೂ ಇರಲಿಲ್ಲ. ಸುಮ್ಮನೆ ಸ್ಕೂಲಲ್ಲಿ ಪಾಠ ಮಾಡಿದ್ರೆ ಸಾಕು, ಅದೇ ತಲೆ ಹೋಯ್ತಾಯಿತ್ತು. ಇವತ್ತು ಆ ಥರ ವಿದ್ಯಾರ್ಥಿಗಳು ಸಿಗಲ್ಲ ಮಕ್ಕಳಿಗೆ. ಇವತ್ತೆಲ್ಲ ನಾವು 6ನೇ ಕ್ಲಾಸ್ ಓದಿದ್ದಂಥ ದಿನಗಳು ಇವತ್ತು BSc BCOM ಮಾಡಿರೋರಷ್ಟು ಮಾತಾಡ್ಬೋದು. ಸರ್, ಕೊನೆಯದಾಗಿ ನಿಮ್ಮನ್ನು ಈ ಸ್ಥಾನಕ್ಕೆ ತಂದು ಕೂರ್ತಿರೋವಂಥವ್ರು ನಿಮ್ಮ ಮತ ಬಂಧುಗಳು, ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ಫ್ಯಾಮಿಲಿ ಮೆಂಬರ್ ಮೇನ್ ಕಾರಣ ಆಗಿರ್ಬೋದು. ಅವರಿಗೆಲ್ಲ ಯಾವ ರೀತಿ ಒಂದು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ನಾನು ಇಲ್ಲಿ 2008 ಇಲ್ಲಿ ನಮ್ಮದು
ಕರ್ನಾಟಕ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಗೆ ಒಂದು ನಮ್ಮ ಒಂದು ಐದಾರು ಫ್ಯಾಮಿಲಿ ಲ್ಯಾಂಡ್ ಅಕ್ವೆಷನ್ ಆಗಿದೆ. ಅದು ಗೌರ್ಮೆಂಟ್ ನಮಗೆ ಸಾಗುವಳಿ ಮೂಲಕ ಕೊಟ್ಟಿದ್ದಂಥದ್ದು, ಬಗರಕುಂ ಸಾಗುವಳಿ ಅಂತ ಹೇಳ್ತೀವಿ, ಅದ್ರ ಮೂಲಕ ಕೊಟ್ಟಿದ್ದಂಥ ಜಮೀನ ಅದೇ ರಿಟರ್ನ್ ಆಗಿ ಕೆ ಎ ಡಿ ಬಿ ಅಕ್ವೆಷನ್ ಮಾಡ್ತು, ಸ್ವಾಧೀನಪಡಿಸ್ಕೊಂತು 2009 ಆ ನಂತರದಲ್ಲಿ ಅಕ್ವೈರ್ ಮಾಡಿ ಅವರು ಪ್ರತಿ ಮನೆಗೆ ಉದ್ಯೋಗ ಕೊಡಬೇಕು ಕೊಟ್ಟಿರಲಿಲ್ಲ. ಒಂದು 8 ವರ್ಷ 10 ವರ್ಷಗಳ ಕಾಲ ಬರೀ ಇಲ್ಲಿ ಈ ಭ್ರಷ್ಟಾಚಾರತೆ ಅಂತ ಏನು ಹೇಳ್ತೀವಿ ಆ ಭ್ರಷ್ಟಾಚಾರತೆಯಿಂದ ನಾನು ಲೋಕಾಯುಕ್ತಕ್ಕೆಲ್ಲ ಹೋಗಿದ್ದೆ. ಕೆ ಇ ಡಿ ಬಿ ಆ್ಯಂಡ್ ಎಸ್ ಕುಮಾರ್ ಸಿನಿ ಕ್ಯಾಬ್ಸ್ ಪ್ರೈವೇಟ್ ಲಿಮಿಟೆಡ್ ಇವ್ರ ವಿರುದ್ಧವಾಗಿ ಲೋಕಾಯುಕ್ತಕ್ಕೆ ಹೋಗಿದ್ದೆ. ಅದು 2008 ನಮಗೆ ಕೊಡಲಿಲ್ಲ. 1999 2000 ಸ್ವಾಧೀನಪಡಿಸ್ಕೊಂಡ ಜಮೀನು ಅವತ್ತಿನ ಬೆಲೆ ಪರಿಹಾರ 1.5 ಲಕ್ಷ ಮಾತ್ರ ಜಮೀನು ಕೊಟ್ಟಿದ್ದು. 8 ವರ್ಷಗಳ ಕಾಲ ಉದ್ಯೋಗ ಕೊಡಲಿಲ್ಲ. ಈ ಕಡೆ ಜಮೀನು ಕಳ್ಕೊಂಡು ಈ ಕಡೆ ಉದ್ಯೋಗವೂ ಇಲ್ಲ, ಜೀವನ ಮಾಡೋದು ಕಷ್ಟ ಆಯಿತು ನಮ್ಮ ಅವತ್ತಿನ ಸಂದರ್ಭ. 2008 ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆಗಿರಲಿಲ್ಲ ಇನ್ನು. ಆ ನಂತರದಲ್ಲಿ ನಾನು ರೆಡನ್ ಟೈಲರ್ ಮತ್ತು ಕೆ ಎ ಡಿ ಇವ್ರಿಬ್ಬರ ಹತ್ರನೂ ಮಾತಾಡಿ ನಾನು ಸ್ವಲ್ಪ ಗಲಾಟೆನೂ ಆಯ್ತು ಅಲ್ಲಿ ಗಲಾಟೆ ಆಗಿ ಆವಾಗ 2007 December 26 ನಾನು ರೀಡ್ ಅಂಡ್ ಟೈಲರ್ ಕಂಪ್ನಿ ಇದೆಯಲ್ಲ ಆ ಕಂಪ್ನಿದು ನಮ್ಮ ಲ್ಯಾಂಡ್ ಇನ್ನೂ ಡೆವಲಪ್ಮೆಂಟ್ಸ್ ಏನು ಮಾಡಿಲ್ಲ, 15 ವರ್ಷ ಆಗಿದೆ ಅಕ್ವೆಷನ್ ಮಾಡಿ. ಕೆ ಇ ಡಿ ಬಿ ಕಾನೂನು ಪ್ರಕಾರ ಒಂದು ಜಮೀನು ರೈತರಿಂದ ಸ್ವಾಧೀನ ಪಡಿಸ್ಕೊಂಡ ನಂತರ 5 ವರ್ಷದೊಳಗಡೆ ಕಂಪ್ನಿ ನಿರ್ಮಾಣ ಮಾಡಬೇಕು ಅಂತ ರೂಲ್ ಇದೆ, ಇದು ಭೂಸ ಕಾಯ್ದೆ ಅಡಿ ರೂಲ್ ಇದೆ. ಅವರು 5 ವರ್ಷ ಏನು 8 ವರ್ಷ ಆದರೂ ಏನೂ ಮಾಡಲಿಲ್ಲ. ನಾನು ಅದ್ರ ಮೂಲಕ ಒಂದು ಕೋರ್ಟ್ಗೆ ಹೋಗೋಣ ಅಂತೇಳಿ ನಾವೊಂದು ಮೆಸೇಜ್ ಕೊಡೋಣ ಫಸ್ಟು, ನಮ್ಮ ಕುಟುಂಬಗಳಿಗೆ ಒಂದು ಉದ್ಯೋಗ ಕೊಟ್ಟರೆ ನಾವು ತೊಂದರೆ ಕೊಡೋಲ್ಲ ಅವ್ರಿಗೆ, ಯಾಕಂದ್ರೆ ನಮ್ಮ ಜೀವನ ನಡೀತಾ ಇದೆ ಅಂದಾಗ ಅವ್ರು ನಾವು ತೊಂದರೆ ಕೊಡೋಕೆ ಇಷ್ಟಪಡಲ್ಲ ಅಂತೇಳಿ 2007 December 26 ನಾನು ಅವರ ಕಂಪ್ನಿ ಹತ್ರ ಹೋಗಿ ಕಲ್ಟಿವೇಷನ್ ಮಾಡೋಣ ಅಂತ ಟ್ಯಾಕ್ಟರ್ ತಗೊಂಡದ್ದು ಆ ಲ್ಯಾಂಡ್ನ. ಆ ನಂತರದಲ್ಲಿ ಕಂಪ್ನಿ ಮ್ಯಾನೇಜ್ಮೆಂಟ್ CEO ಆಗಿದ್ದರು ಅರವಿಂದ್ ಗುಪ್ತಾ ಅಂತ ಆ ಕಂಪ್ನಿ CEO ಅವರು ಅಲ್ಲಿ ಬಂದು ಅಲ್ಲಿ ನಮ್ಗೆ 22 ಕೆಲಸ ಕೊಟ್ರು, ಉದ್ಯೋಗ ಕೊಟ್ಟರು, ಪ್ರತಿ ಮನೆಗೂ ಕೊಟ್ಟಿದ್ದೀವಿ. ಅದು ಕೊಟ್ಟ ನಂತರನೇ ನಮಗೆ ಚಿಕ್ಕಮದಪ್ಪ ರೇವಣ್ಣವರು ಕೆಲಸ ಮಾಡ್ತಾರೆ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೂಡ್ತು. ಯಾಕಂದರೆ ನಮ್ಮ ಉದ್ಯೋಗ ಅಲ್ಲಿ ಹೋಗಿದ್ದು 18 ಎಕರೆ, 18 ಎಕರೆ ಅಂದರೆ ಒಂದು ಖಾತೆ ಇರೋದು ಒಂದು 7-8 ಖಾತೆ ಇತ್ತು. ಆ ಖಾತೆಗೆ 7-8 ಕೊಡ್ಬೋದಿತ್ತು. ನಾನು ಸ್ವಲ್ಪ ಇನ್ನೂ ಸ್ವಲ್ಪ ಜಗಳ ಮಾಡಿ ಒಂದು ಇನ್ನೊಂದು ಎಕ್ಸ್ಟ್ರಾ ಅಡಿಷನಲ್ ಆಗಿ ಒಂದು 15 ಎಕ್ಸ್ಟ್ರಾ ಕೆಲಸ ಕೊಡಿಸಿದಾಗ ಅಲ್ಲಿ ನಮ್ಮಲ್ಲಿ ಏನಾಯ್ತು, ಇವರು ಈ ಥರ ಒಂದು ಹಣಕಾಸು ಅವ್ರದೇ ಖರ್ಚು ಮಾಡಿ ನಮ್ಮಲ್ಲಿ ಒಂದು ಈಗ 20 ಕೆಲಸ ಕೊಡಿಸೋರೆ ಅದೀಗ ಹೆಚ್ಚು ಕಡಿಮೆ 20,000 ಸಂಬಳ ಬರ್ತಾ ಇದ್ದಾವೆ ಅವ್ರಿಗೆ, ಈಗ ಒಂದು 20 ಉಳಿತಾ ಇದೆ. ಅದೇ ಕಂಪ್ನಿಯವರು ನನ್ನನ್ನು ಭ್ರಷ್ಟಾಚಾರ ಮಾಡೋರು, ಅವತ್ತು ನನಗೆ 1 ಕೋಟಿ ಹಣ ನಿಮಗೆ ಕೊಡ್ತೀವಿ ಇದ್ರ ಬಗ್ಗೆ ನೀವು ಸ್ಟಾಪ್ ಮಾಡಿ ಸುಮ್ಮನೆ ಬಿಡಿ ಅಂತೆಲ್ಲ ನನಗೆ ಒತ್ತಾಯ ಮಾಡಿದ್ರು. ಅದಕ್ಕೆ ನಾವು ಒಪ್ಕೊಂಡಿಲ್ಲ, ಇಲ್ಲ ಸರ್ ನನಗೆ 20 ಬೆಳಕು ದೀಪ ಆರಾಗುತ್ತೆ ಉದ್ಯೋಗ ಕೊಡಿ, ಅದೇ ಕೋಟಿ ನಮ್ಗೆ ಅದಾಗಿದೆ ಅದೇ ಬರುತ್ತೆ ಉದ್ಯೋಗ ಕೊಟ್ರು ಅಂತೇಳಿ ಅವತ್ತು 2008 ಉದ್ಯೋಗ ಕೊಟ್ಟರು. ಅವರು ಮೊದಲನೇ ದಿನ January 1 ಅವರ ಕಾರ್ಖಾನೆಯಲ್ಲಿ ಕೆಲಸ ಕೊಟ್ಟರು ಎಲ್ಲರಿಗೂ. ಈಗ 22 ಕೆಲಸಕ್ಕೆ ಹೋಗ್ತಾ ಇದ್ದಾರೆ.
ಈಗ ಅವರು 22 ಮನೆ ದೀಪ ಉರಿತಾರೆ. ಯಾವತ್ತ ಉದ್ಯೋಗ ಇಲ್ಲ ಅಂದ್ರೆ ಇವತ್ತು 22 ಮನೆ ದೀಪ ಆರೋಗ್ಯ. ಹೌದು, ಯಾಕಂದ್ರೆ 1 in 4 ಇದ್ದೇ ಇರ್ತಾರೆ ಮನೆಯಲ್ಲಿ, ತಂದೆ ತಾಯಿ ಒಬ್ಬ ಅಕ್ಕನ ತಂಗಿನ ಇದ್ದೇ ಇರ್ತಾರೆ. ಅವನೊಬ್ಬ ಸಂಬಳ ತಗೊಂಡು 4 ಜನ ಜೀವನ ಮಾಡ್ಬೇಕು. ಆ ಒಂದು ಉದ್ದೇಶ ಏನಾಯ್ತು, ರೇವಣ್ಣವ್ರು ಇದೇ ರೀತಿ ಮಾಡ್ತಾರ, ಅವಕಾಶ ಇದ್ದಾಗ ಮಾಡೋದ್ ನಾವು. ಅವಕಾಶ ಇಲ್ದಾರೆ ನಾವು ಯಾರನ್ನ ಬೇರೆ ಕಂಪ್ನಿಗಳ ಹತ್ರ ಹೋಗಿ ಕೇಳಕ್ ಆಗಲ್ಲ. ಬೇರೆ ಕಂಪ್ನಿಯವ್ರು ಏನಿರ್ತಾರೆ, ಅವರ ಒಂದು ಕ್ವಾಲಿಫಿಕೇಶನ್ ತಕ್ಕಂತೆ ಕೆಲಸ ಕೊಡ್ತಾರೆ ಸರ್. ಈಗ ಆ ತರ ಬಂದಿರುವಾಗ ನಮ್ಮಲ್ಲಿ ಈಗ ನಾನು 2008 ಸೇರಿರುವಾಗಲ್ಲಿ ಹೆಬ್ಬೆಟ್ಟೆ. ಈಗ 22 ಜನದಲ್ಲಿ ಒಂದ್ 4 ಜನ ಏನೋ ಮಾತ್ರ ಎಸ್ ಎಲ್ ಸಿ ಪಿ ಯು ಸಿ ಮಾಡ್ಕೊಂಡಿದಾರೆ ಅಷ್ಟೇ. ಇನ್ ಮಿಕ್ಕಿದವರೆಲ್ಲ ಹೆಬ್ಬೆಟ್ಟು ಹೆಬ್ಬೆಟ್ಟನವ್ರಿಗೆ ಎಲ್ಲಿ ಕೆಲಸ ಕೊಡ್ತಾರೆ ಕೃತಜ್ಞತೆ ಸಲ್ಲಿಸ್ತೇನೆ ಸರ್. ಯಾಕಂದ್ರೆ ಅವರು ಅವೆಲ್ಲ ನಂತರ ನನ್ನನ್ನು ಆಯ್ಕೆ ಮಾಡಿದ್ರು 2010 ಅಲ್ಲಿ. ನಾನು ಈಗ ಅಲ್ಲಿಂದ ಆಯ್ಕೆ ಆದ ತಕ್ಷಣ ನಾವು ಏನ್ ಮಾಡ್ಬೇಕು, ನಮ್ ಕೈಯಲ್ಲಾಗೋ ಅಷ್ಟು ಕೆಲಸ. ಯಾಕಂದ್ರೆ ಸರ್ಕಾರದಿಂದ ನಾನು ತರಕಾಗಲ್ಲ, ನಮ್ಮ ಗ್ರಾಮ ಪಂಚಾಯತಿ ಲೆವೆಲ್ ಏನ್ ಬಂದಿದೆ ಅದನ್ನ ಒಂದು ಲೋಪದೋಷಗಳು ಮಾಡ್ದೇನೆ, ಒಂದು 15 ರೀತಿಗೆ ಹೋದನೆ ಅವರ ಮನೆಗಳಿಗೆ ತಲುಪಿದೆ. ಎಲ್ಲ ಸಂದೇ ಸುರಕ್ಷಾ ಯೋಜನೆ ಆಗಿರ್ಬೋದು, ಮತ್ತೆ ವಿಧವೆ ವೇತನ ಇರ್ಬೋದು, ಎನ್ ಆರ್ ಐ ಜಿ ಸ್ಕೀಮ್ ಅಲ್ಲಿ ಬರುವಂತ ಖಾತ್ರಿ ಯೋಜನೆಗಳಿರ್ಬೋದು, ಜೊತೆಗೆ ನಮ್ಮ ಗ್ರಾಮ ಪಂಚಾಯತಲ್ಲಿ ನಿಧಿ 1 ಆಗಿರ್ಬೋದು, ನಿಧಿ 2 ಆಗಿರ್ಬೋದು, ಅಲ್ಲಿ ಬರುವಂತ ಹಣಕಾಸು ಏನಿರ್ಬೋದು, ಅದು ಎಷ್ಟಿಗೆ ಪರ್ಸೆಂಟೇಜ್ ಇರುತ್ತೆ, ಇಷ್ಟು ಪರ್ಸೆಂಟ್ ಏನ್ ಕೊಡ್ಬೇಕು, ಅದನ್ನು ಕೂಡ. ಯಾಕಂದ್ರೆ ನಾವು ಅಲ್ಲಿ ಅವಕಾಶನ ಬಳಸ್ಕೋಬೇಕು. ನಾವು ಬಳಸ್ಕೊಳ್ಳಿಲ್ಲ ಅಂದ್ರೆ ಅಧಿಕಾರಿಗಳು ಬಳಸ್ಕೊಬಿಟ್ಟಿರ್ತಾರೆ ಅದನ್ನ ಬೇರೆ ರೀತಿಯಾಗಿ. ಅದರಿಂದ ನಾವು ಯಾರಿಗೂ ಅನ್ಯಾಯ ಆಗದಂಗೆ 5 ವರ್ಷ ಪೂರೈಸಿದ್ದೆ. ಈ ನಂತರದಲ್ಲಿ ಮುಂದೆ ಬರೋರು ಇದೇ ರೀತಿ ಇರಬೇಕು ಅನ್ನೋದು ಬಯಕೆ. ಯಾಕಂದ್ರೆ ಇವತ್ತು ಹಣಕಾಸು ದುಬಾರ ಆಗ್ತಾ ಇದೆ, ಹಣಕಾಸು ಬೆಳೆ ಅಂತವ್ರು ಇವ್ರ ಮಧ್ಯೆ ಎಲ್ಲಾದರೂ ಸ್ವಲ್ಪ ಭ್ರಷ್ಟಾಚಾರವಾಗಿ ಕೈ ಹಾಕೊಂಡು ನಾಳೆ ಕೆಡ್ಸ್ಕೊಳ್ಳೋದು ಇರುತ್ತೆ. ಯಾಕಂದ್ರೆ ಭ್ರಷ್ಟಾಚಾರ ಲಂಚ ಅಂದ ತಕ್ಷಣ ಎಲ್ಲ ಬೀಳ್ತಾರೆ. ದುಡ್ಡು ತೋರಿಸ್ದಾಗ ಈಗ ಸಾಹುಕಾರ ಏನ್ ಮಾಡ್ತಾರೆ ಸರ್, ಈಗ ಕಂಪ್ನಿ ನಮ್ದೆಲ್ಲ 2,000 ಎಕರೆ ಜಮೀನ್ ಅಕ್ವೈರ್ ಮಾಡಿದ್ದಾರೆ ಕೆ ಐ ಡಿ ಬಿ. ಈಗೆಲ್ಲ ಒಳ್ಳೊಳ್ಳೆ ಕಂಪ್ನಿ ಬರ್ತಾ ಇದೆ, ಫಿಲಿಂ ಸಿಟಿ ಬರ್ತಾ ಇದೆ, ಏಷ್ಯನ್ ಪೇಂಟ್ಸ್ ಬರ್ತಾ ಇದೆ, ನಾನಾ ರೀತಿ ಕಂಪ್ನಿಗಳು ಬರ್ತಾ ಇದಾವೆ. ಆ ಕಂಪ್ನಿ ಎಲ್ಲ ನಮ್ಮ ತಾಂಡೋಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತದ್ದು. ಅಲ್ಲಿ ಏನಾಗುತ್ತೆ ಅಂದ್ರೆ ಮುಂದೆ ಏನು ರೈತರು ಜಮೀನ್ ಕಳ್ಕೊಂಡ್ರು, ಇನ್ ಜಮೀನ್ ಅಂತೂ ಮುಗಿತ ಇಲ್ಲ ಆಲ್ರೆಡಿ, ಈಗ ಊರ್ ಪಕ್ಕದಲ್ಲೆಲ್ಲ ಬಂದ್ಬಿಟ್ಟಿದೆ. ಇನ್ ಮುಂದೆ ನಾವು ಅಲ್ಲಿ ಕಾರ್ಮಿಕರು ಏನ್ ಕೆಲಸ ಕೊಡ್ತಾನ ಅದಷ್ಟೇ ಜೀವನ. ಹಣ ನಿಮ್ಮ ಹತ್ರ ಕೋಟಿ ಇದ್ರೂ ಉಳಿಯಲ್ಲ, ಎಲ್ಲಿ ತನಕ ಬರುತ್ತೆ? ಕೂತ್ಕೊಂಡು ತಿನ್ನುವಾಗ ಕೋಟಿ ಅಲ್ಲ, ದೊಡ್ಡ 100 ಕೋಟಿ ಮಾಡಿದ್ರು ಕರ್ಗೋಗುತ್ತೆ ಅಲ್ವಾ ಸರ್. ಇನ್ಕಮಿಂಗ್ ಸೋರ್ಸ್ ಇದ್ದಾಗ ಔಟ್ ಗೋಯಿಂಗು ಅಷ್ಟೇ ಇರುತ್ತೆ. ಇನ್ಕಮಿಂಗ್ ಕಟ್ ಆಗಿ ಬರೀ ಇರೋದನ್ನ ಔಟ್ ಗೋಯಿಂಗ್ ಮಾಡ್ಕೋದ್ರೆ ಎಲ್ಲಿ ಜೀವನ ಮಾಡೋಕ್ಕಾಗುತ್ತೆ? ನೋಡೋಣ ಸರ್, ಅಂತ ಕಂಪ್ನಿಗಳು ಬಂದಾಗ ಒಳ್ಳೆ ಮೆಂಬರ್ಸ್ ಆಯ್ಕೆಯಾಗಿ ಎಲ್ಲ ನಮ್ಮೂರನ್ನ ಜವಾಬ್ದಾರಿಯಾಗಿ ತಗೊಂಡು ಹೋಗ್ಲಿ. ಯಾಕಂದ್ರೆ ಮುಂದಕ್ಕೆ ಹೋಗೋಣ ಅಂತ ಇದೀವಿ, ಮೇಲ್ಮಟ್ಟಕ್ಕೆ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಇಲ್ಲ ಯಾವ್ದಾದ್ರೂ ನೆಕ್ಸ್ಟ್ ನಾವು ಅನ್ಕೊಂಡಿರ್ತೀವಿ ನಮ್ಮ ಸರ್ಕಾರನೇ ಬರ್ಬೋದೇನ ಅಂತ. ಆ ನಂತರದಲ್ಲಿ ನಾವು ಆ ಸರ್ಕಾರದಿಂದ ಅಪೇಕ್ಷೆ ಮಾಡ್ತಾ ಇರ್ತೀವಿ, ನಮ್ಗೆ ಏನ್ ಕೊಡ್ತಾರೆ, ಯಾವ ಜವಾಬ್ದಾರಿ ಕೊಡ್ತಾರೆ, ನಮ್ಗೆ ಯಾವ್ದು ನೋಡ್ತಾ ಸ್ಥಾನಮಾನ ಕೊಡ್ತಾರೆ ಅಂತ ನೋಡ್ತಾ ಇದೀವಿ, ಎದುರು ನೋಡ್ತಾ ಇದೀವಿ. ಅದಕ್ಕೆ ನಮ್ಮ ಗಾಡ್ ಫಾದರ್ ಆಗಿ ಕಾಪು ಸಿದ್ದಲಿಂಗ ಸ್ವಾಮಿ ಅವರು ಇದ್ದಾರೆ, ಮತ್ತೆ ಸಿದ್ದು ವೀರಪ್ಪ ಇದ್ದಾರೆ, ಜೊತೆಗೆ ಬಿ ಎಸ್ ಯಡಿಯೂರಪ್ಪನವರು ನಮ್ಮ ಹತ್ತಿರದಲ್ಲಿದ್ದಾರೆ, ಜೊತೆಗೆ ಚಿನ್ನಂಬಳ್ಳಿ ಮಂಜುನಾಥ್ ನಮ್ಮ ಮೈಸೂರು ಜಿಲ್ಲಾ BJP ಉಪಾಧ್ಯಕ್ಷರು, ಎಲ್ಲರೂ ನಮ್ಮ ಜೊತೆ ಬೆಂಬಲವಾಗಿದ್ದಾರೆ ಸರ್. ನೋಡೋಣ, ನಂತರದಲ್ಲಿ ನಾವು ಒಳ್ಳೆಯ ಸ್ಥಾನಮಾನ ಪಡ್ಕೋಬೇಕು ಅಂತ ಕಾಯ್ತಾ ಇದ್ದೀವಿ, ನಂತರದಲ್ಲಿ ಕೊಡ್ತಾರೆ ನೋಡೋಣ. ನಿಮ್ಮ ರಾಜಕೀಯ ಜೀವನ ಇನ್ನೂ ಹೆಚ್ಚಿನ ಮಟ್ಟಿಗೆ ಎತ್ತರವಾಗಿ ಬೆಳೀಲಿ ಅಂತ ನಾವು ಆಶಿಸ್ತಾ ಸರ್, ಇಷ್ಟು ಅಮೂಲ್ಯವಾದ ಸಮಯವನ್ನು ಕೊಟ್ಟು. ಧನ್ಯವಾದ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಹೇಳಿ ಸರ್. ಸರ್ ತಮ್ಮ ಪೂರ್ತಿ ಹೆಸರು? ಪ್ರಕಾಶ್ ಅಂತ ಸರ್. ಪ್ರಕಾಶ್ ಅಂತ ಸರ್. ರೇವಣ್ಣ ಸರ್ ಎಷ್ಟು ದಿವಸದಿಂದ ನಿಮಗೆ ಗೊತ್ತು? ಸರ್ ರೇವಣ್ಣ ಸರ್ ನಾವು ಹೆಚ್ಚು ಕಮ್ಮಿ ಒಂದು 18 ವರ್ಷದಿಂದ ಇವರ ಒಡನಾಟದಲ್ಲೇ ಇರೋದು ಸರ್. ನಾವು ಇವರ ಒಡನಾಟದಲ್ಲೇ ಇರೋದು, ನಾವು ಇವರ ಸ್ಥಿತಿಗತಿಗಳಿಂದ ನೋಡ್ಕೊಂಡು ಬೆಳ್ಕೊಂಡು ಬಂದಿದ್ದೀವಿ. ಇವ್ರ ಜೊತೆ ಹೇಗಿದ್ದೀವಿ ಎಲ್ಲ ನಮಗೆ ಸಂಪೂರ್ಣವಾಗಿ ಕರಗತಾಗಿದೆ. ನಾವು ಬೇರೆ ಮನೆಯವರು ಅಂತ ಹೇಳೋದಕ್ಕಿಂತ ನಾವು ಇದೇ ಮನೆಯವರು ಅಂತ ಹೇಳ್ಬೋದು. ಅಷ್ಟು ಒಡನಾಟದಲ್ಲಿ ನಮ್ಮನ್ನು ಅವ್ರ ಜೊತೆಲಿ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಅವ್ರಗಂಟೆ. ಈಗ ನಾವು ಹೊರಗಡೆ ಕೂಲಿ ಮಾಡ್ತಾ ಇದ್ವಿ, ಯಾವುದೋ ಒಂದು ಮೈಸೂರು ಹೋಗೋದು, ಗಾರೆ ಬರೋದು, ಈ ಥರ ಸಾಮಾನ್ಯವಾಗಿ ನಾವು ಲೋ ಲೆವೆಲಲ್ಲಿ ಬದುಕು ಬಂದವರು. ಅಂತ ಪರಿಸ್ಥಿತಿಗಳನ್ನ ನೋಡಿ ನಮ್ಮ ರೇವಣ್ಣ ತಗೊಂಡೋಗಿ ಒಂದು ಟ್ಯಾಕ್ಟ್ರಿಗೆ ಸೇರಿಸಿ ನೀವು ಹಿಂಗಿಲ್ಲ ಹಿಂಗಿರ್ಬೇಕು ಅಂತ ಒಂದು ನಾವು ಇವತ್ತು ನಾವು ಒಂದು ಸರಿಯಾದ ಪರಿಸ್ಥಿತಿಯಲ್ಲಿ ಬದುಕ್ತೀವಿ ಅಂತಂದ್ರೆ ಒಂದು ದಾರಿ ಮಾರ್ಗ ತೋರಿಸ್ತಾರೆ ಅವರು ನಮಗೆ. ಇವತ್ತು ನಮ್ಮ ಗ್ರಾಮದ ಜನತೆ ಆಗಿರ್ಬೋದು, ಯಾವುದೇ ಕೆಲಸ ಆಗಿರ್ಬೋದು, ಕಾರ್ಯ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಜನ ಇಂಥ ವ್ಯಕ್ತಿ ಬೇಕು ಅಂತ ಆಗಿಸಿ ಅವರೇ ಬರಮಟ್ಟಕ್ಕಾಗಿದ್ದಾರೆ. ಹೌದು ರೇವಣ್ಣ ತಗೋಬೇಕು, ರೇವಣ್ಣ ಅವ್ರು ಸರಿ,
ಅವ್ರತ್ರ ಹೋದ ಈ ಕೆಲಸಗಳಾಗ್ತವೆ, ಇವು ಭಾರಿ ಸುಧಾರಣೆ ಆಗ್ತವೆ ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ನಮ್ಮ ಗ್ರಾಮದಲ್ಲಾಗಿರ್ಬೋದು, ನಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಾಗಿರ್ಬೋದು, ಒಂದು ಕ್ಷೇತ್ರ ವ್ಯಾಪ್ತಿಲಿ ಸಾಮಾನ್ಯವಾಗಿ ಒಂದು ಕ್ಷೇತ್ರ ವ್ಯಾಪ್ತಿಲೆಲ್ಲ ಗುರುತಿಸ್ಕೊಂಡಿದ್ದಾರೆ ಅವರು, ನಮಗೆ ಗೊತ್ತಿರೋ ಮಟ್ಟಕ್ಕೆ ಒಂದು ಕ್ಷೇತ್ರ ವ್ಯಾಪ್ತಿಲೆಲ್ಲ ಗುರುತಿಸ್ಕೊಂಡಿದ್ದಾರೆ. ಆ ಅಂತಹ ಒಂದು ಸ್ಥಿತಿಗತಿಗಳನ್ನ ನೋಡ್ತಾನು ನಮ್ಮ ರೇವಣ್ಣ ಅವರು ಮುಂದೆ ಇದೇ ರೀತಿ ಇರಬೇಕು ಅನ್ನೋದು ನಮ್ಮ ಆಸರೆ. ಇದೇ ರೀತಿ ಇರಬೇಕು, ಇದೇ ರೀತಿ ಒಂದು ಜನಸಾಮಾನ್ಯರಿಗೆ ಒತ್ತು ಕೊಡ್ಬೇಕು, ಸಮಾಜ ಸೇವೆ ಮಾಡಬೇಕು ಅನ್ನೋದು ನಮ್ಮ ಒಂದು ಆಶಾದಾಯಾಗಿದೆ. ಆ ರೀತಿಲಿ ಇವತ್ತು ನಾವು ನೋಡಿದ ಮಟ್ಟದಲ್ಲಿ ನಮ್ಮ ಸಾಮಾನ್ಯದಲ್ಲಿ ಈ ಏಜಲ್ಲಿ ಈ ಮಟ್ಟಕ್ಕೆ ರಾಜಕೀಯ ಮಾಡ್ಕೊಂಡ್ಬಂದವರು. ಇವತ್ತಿದು ಒಂದು ಪೊಲಿಟಿಕಲ್ ಆಗೋದಲ್ಲ ರಾಜಕೀಯಕ್ಕೆ ಬರೋದು ಅಲ್ವಾ. ಈ ಏಜಲ್ಲಿ ಈ ಮಟ್ಟಕ್ಕೆ ಯಾವ ವ್ಯಕ್ತಿನ ಸರೌಂಡಿಂಗ್ ಅಲ್ಲಿ ಬೆಳೆದಿರೋ ವ್ಯಕ್ತಿ ನೋಡಲ್ಲ ಸರ್ ನಾನು. ಇವಾಗ ಅವರು ಮುಂದೆ ಜಿಲ್ಲಾ ಪಂಚಾಯತಿಗೆ ಹೋಗಕ್ಕೆ ರೆಡಿ ಆಗಿದ್ದಾರೆ, ನೀವು ಯಾವ ರೀತಿ ಅವರಿಗೆಲ್ಲ ಸಪೋರ್ಟ್ ಮಾಡ್ತೀವಿ? ನಾವು ಈ ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕಾದ್ರೆ ಸರ್ ನಮ್ಮ ಸಂಪೂರ್ಣ ಬೆಂಬಲ ಇದೆ ಸರ್, ಅದರಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ನಾವು ಅವರು ಯಾವ ಒಂದು ನಿರ್ಧಾರವನ್ನು ತಗೋತಾರೆ ಆ ನಿರ್ಧಾರಕ್ಕೆ ನಾವು ಕಟಿಬದ್ಧವಾಗಿದ್ದೀವಿ. ಯಾಕಂದ್ರೆ ಅವ್ರು ಹೋಗ್ತಿರೋದು ಒಂದು ಸಮಾಜ ಸೇವೆ, ಮಾಡ್ತಾ ಇರೋದು ಒಂದು ಸಮಾಜ ಸೇವೆ. ಸುಮ್ಮನೆ ಈಗ ನಾನು ಮೊದಲು ಒಂದು ರೀಸನ್ ಹೇಳಿದೆ, ಒಂದು 18-20 ಮನೆಗಳು ಇವತ್ತು ಅವರಿಂದ ಅವರೇ ರೀಸನ್ ಕೊಟ್ರು ನಿಮ್ಗೆ ಹಿಂಗೆ ಬದುಕ್ತಾ ಇದಾರೆ ಅಂತ. ಅದು ಸತ್ಯ, 18-20 ಅಲ್ಲ, 100 ಮನೆ ಆಗಿವೆ ಅವು. ಅವ್ರು ಕಡಿಮೆ ಹೇಳಿದ್ರು, ಅವ್ರು 100 ಆಗಿವೆ. ಅದು ಗೊತ್ತಿಲ್ಲದೇ ಆಗಿರ್ತಕ್ಕಂಥ ಕೆಲಸಗಳು ಅಂತ ಅನ್ಕೋಬಹುದು ನಾವು. ಈಗ ಇರಬೇಕು ನಮ್ಮ ಜನ, ಈಗ ಆಗ್ಬೇಕು, ಈಗ ಕಷ್ಟವಿದ್ದಾರೆ, ಇಂಥ ಸಂದರ್ಭದಲ್ಲಿ ನಾವು ಹೆಲ್ಪ್ ಮಾಡ್ಬೇಕು. ಈ ಹೆಲ್ಪ್ ನೇಚರ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅವನ ಹಿಂದೆ ಇರಲಿ ಇಲ್ಲೇ ಇರಲಿ, ಅವನು ಪರ ಅವನು ಬೇರೆಯವನಾಗಿರಲಿ ಬೇರೆ ಕೋಮು ಆಗಿರಲಿ, ಅಂಥ ವ್ಯಕ್ತಿಗೆ ಹೆಲ್ಪ್ ಮಾಡೋದ್ರಲ್ಲೇ ನಾನು ಅಂತ ಮುಂದಿರ್ತಾರೆ ಸರ್. ನಾವು ನೋಡ್ತಾ ಇರೋದ್ದು ದಿನನಿತ್ಯ ಇಲ್ಲಿ ಮುಂದಿದ್ದಾರೆ. ಈ ಜಿಲ್ಲಾ ಪಂಚಾಯತ್ಗೆ ಹೋದ್ರೆ ಇವರು ಲೀಡರ್ ಆಗೋಕ್ಕೆ ಅರ್ಹತೆ ಇದೆ ಸರ್, ತುಂಬಾನೇ ಅರ್ಹತೆ ಇದೆ, ಅದರಲ್ಲಿ ಯಾವುದೇ ರೀತಿಯ ಅನುಮಾನವಿಲ್ಲ, ಅರ್ಹತೆ ಇದೆ. ಅದರಿಂದ ಇವರು ಇನ್ನು ಮುಂದಿನ ಹೆಚ್ಚಷ್ಟು ಬೆಳೀಲಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ. ನಮ್ಮ ಬೆಂಬಲ ನಮ್ಮ ಸಂಘಟನೆಗಳು ನೋಡಿದ್ರೆ ನಾವು ಕರ್ಕೊಂಡು ಹೋಗ್ತೀವಿ, ನಾವು ಆ ಮಟ್ಟಕ್ಕೆ ಬೆಳೆಸಕ್ ಪ್ರಯತ್ನ ಮಾಡ್ತೀವಿ. ಅವ್ರು ಬೆಳೆಯೋದು ನಮ್ಗೆ ತುಂಬಾ ಇಷ್ಟ, ಇಷ್ಟು ಹೇಳ್ತಾರೆ ಮಾಡೋ ಕೃತಜ್ಞತೆ ಸಲ್ಲಿಸ್ತೇನೆ ಸರ್. ಸರ್ ತಪ್ಪೂರ್ತಿ ಹೆಸರು? ಸರ್ ನನ್ನ ಹೆಸರು ಮಹಾದೇವಪ್ಪ ಅಂತ. ರೇವಣ್ಣ ಅವರು ಎಷ್ಟು ವರ್ಷ ಗೊತ್ತು ಸರ್? ರೇವಣ್ಣ ಅವರು ನಮ್ಮ ಪ್ರಕಾರ ಹೌದು. ಅವ್ರ ಯಾವ ಗುಣ ನಿಮಗೆ ಬಹಳ ಇಷ್ಟ ಸರ್? ಅವ್ರದ್ದು ಗುಣ ಅಂದ್ರೆ ಎಲ್ಲಕ್ಕೂ ಕೂಡ ಯಾವುದೇ ಒಬ್ಬನು ಕೆಟ್ಟವನಾಗಿರಲಿ ಒಳ್ಳೆಯವನಾಗಿರಲಿ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಅವರ ಆಸಭಾವನೆಯನ್ನು ಧಾರೆ ಇಡ್ತಾ ಇದ್ದಾರೆ. ನಾವು ಸಾಕಷ್ಟು ನೋಡ್ತಾ ಇದ್ದೀವಿ. ಈಗ ನಾವು ಕೂಡ ಏನು ಇವತ್ತು ನಾವು ಈ ಕಂಪ್ನಿಗೆ ಲ್ಯಾಂಡ್ ಯೂಸರ್ಸ್ ಆಗಿ ಕಾರ್ಖಾನೆಗೆ ಹೋದ, ಅಲ್ಲೂ ಕೂಡ ಇವತ್ತು ಏನು ನಮ್ಮಣ್ಣ ಇಷ್ಟೆಲ್ಲ ಜನಸೇವೆಯನ್ನು ಮಾಡ್ತಾ ಇದ್ದಾರೆ, ನಾವು ಕೂಡ ಜನಸೇವೆಯನ್ನು ಮಾಡಬೇಕು ಅಂತೇಳಿ ಸಿ ಐ ಟಿ ಯು ಅಡಿಲಿ ಏನು ಇವತ್ತು ಟ್ರೇಡ್ ಯೂನಿಯನ್ ಸಿ ಐ ಟಿ ಯು ಇದೆ ಅದರ ಅಡಿಲಿ ಕೂಡ ನಾನು ಆ ಸಂಘಟನೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ರೆಡ್ ಅಂಡ್ ಟೇಲರ್ ಕಂಪ್ನಿ ಒಳಗಡೆ. ನಮ್ಮಲ್ಲೂ ಕೂಡ 900 ಕಾರ್ಮಿಕರು ಇದ್ದಾರೆ. ಅವರ ಏನು ಇವತ್ತು ಮಾಲೀಕನ ಹತ್ರ ಏನೆಲ್ಲ ನಮ್ಮ ಬೇಡಿಕೆಯಾಗಲಿ ಹಣಕಾಸಿನ ವಿಚಾರವಾಗಲಿ ಸೌಲಭ್ಯಗಳನ್ನಾಗಲಿ ಎಲ್ಲನೂ ಕೂಡ ಇವತ್ತು ಏನು ರೇವಣ್ಣವರು ಮಾಡಿದಂಥ ಒಂದು ಒಳ್ಳೆ ಕೆಲಸದಿಂದನೇ ನಾವು ಕೂಡ ಅವರ ಒಂದು ತತ್ವವನ್ನು ಅಳವಡಿಸ್ಕೊಂಡು ಅದನ್ನ ಮುಂದಿನ ನಿಟ್ಟಿನಲ್ಲಿ ನಾವು ಕೂಡ ಸಾಕಾಗಷ್ಟು ಕಾರ್ಮಿಕರಿಗೆ ನಮ್ಮಿಂದ ಏನಾಗುತ್ತೆ ಅದನ್ನ ಮಾಲೀಕರ ಹತ್ರ ಪಡೆದುಕೊಡ್ಬೇಕು ಅನ್ನೋ ಭಾವನೆಯಿಂದ ನಾವು ಕೂಡ ಅಲ್ಲಿ ಕಳೆದ 2 ವರ್ಷಗಳಿಂದ ಸಂಘಟನೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸಿ ಐ ಟಿ ಅಡಿಯಲ್ಲಿ. ಅಂದ್ರೆ ಇದು ನಾನು ಬಯಸೋದೇನಪ್ಪ ಅಂದ್ರೆ ಇವತ್ತು ರೇವಣ್ಣವರು ಏನೋ ಒಂದು ದಾರಿ ತೋರಿದ್ದಾರೆ, ಅವರು ಅಣ್ಣನಾಗಿರ್ಲಿ ತಮ್ಮನಾಗಿರ್ಲಿ ಏನೋ ಒಂದು ದಾರಿ ತೋರಿದ್ದಾರೆ, ಆ ಒಂದು ಮಾರ್ಗಕ್ಕೆ ಅವ್ರಿಗೆ ಧಕ್ಕೆ ಬರುವಂತ ಕೆಲಸ ನಾವು ಯಾವುದನ್ನು ಕೂಡ ಇಲ್ಲಿವರೆಗೆ ಮಾಡಬಾರ್ದು. ನಮ್ಮಿಂದ ಏನು ಹೆಲ್ಪನ್ನು ನಾವು ಏನು ಕಾರ್ಮಿಕರಿಗೆ ಆಗಲಿ ಯಾರಿಗೇ ಆಗಲಿ ನಮ್ಮಿಂದ ಏನು ಹೆಲ್ಪ್ ಆಗುತ್ತೆ ಒಳ್ಳೇದಿದ್ರೆ ಖಂಡಿತ ಮಾಡೋಣ, ಕೆಟ್ಟದಕ್ಕೆ ನಾವು ಹೋಗೋದು ಬೇಡ. ನಾವು ಇಲ್ಲಿ ಏನೇ ಒಂದು ಮಾಡಿದ್ರು ಕೂಡ ಅವ್ರಿಗೂ ಕೆಟ್ಟ ಹೆಸರು ಬರಬಾರ್ದು ನಾಳೆ ದಿನ ಅಂತೇಳಿ ನಾವು ಆ ನಿಟ್ಟಲಿ ನಾನು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅವರಿಗೆ ಇವಾಗ ಒಂದಿಷ್ಟು ಜಿಲ್ಲಾ ಪಂಚಾಯತಿ ಇಲಾಖೆ ರೆಡಿ ಆಗ್ತಾ ಇದ್ದಾರೆ, ನೀವು ಯಾವ ರೀತಿ ಸಪೋರ್ಟ್ ಮಾಡಕ್ಕೆ ಇಷ್ಟ? ಸರ್ ಈಗ ನಾವು ಅವ್ರ ವಿಚಾರದಲ್ಲಿ ಹೇಳೋದೇನಪ್ಪ ಅಂದರೆ ಅವರು ಇವತ್ತು ಕೆಲಸ ಕಾರ್ಯಗಳನ್ನು ಸಾಕಾಗಷ್ಟು ಇವತ್ತು ವರ್ಣಾ ಕ್ಷೇತ್ರದಲ್ಲೇ ಎಲ್ಲ ಗ್ರಾಮಗಳಿಗೂ ಕೂಡ ಅವ್ರ ಕೈಯಿಂದ ಏನಾಗುತ್ತೆ ಒಂದು ದೇವಸ್ಥಾನಕ್ಕಾಗಲಿ ಏನಾಗುತ್ತೆ. ಈಗ ನಮ್ಮ ತಂದೆನೂ ಕೂಡ ಕೃಷಿ ಮಾಡ್ತಾರೆ, ಕೃಷಿ ಇಲಾಖೆಯಲ್ಲಿದ್ದಾರೆ, ನಾವೆಲ್ಲ ಕೃಷಿಲೇ ಉತ್ಪಾದನೆ ಮಾಡೋವಂಥದ್ದು. ಈ ಥರದ್ದು ನಮಗೇನು ಒಂದು 10,000 5,000 ಏನು ನಮಗೆ ಕೃಷಿಯಿಂದ ಬರುತ್ತೆ ನಾವು ಸಂಪಾದನೆ ಮಾಡಿದ್ರೆ ಏನು ಬರುತ್ತೆ ಅದರಲ್ಲಿ ಕೂಡ ಅವರು ದೇವಸ್ಥಾನಗಳಿಗೆ ಅಲ್ಲಿಗೆ ಇಲ್ಲಿಗೆ ಸಾಕಾಗಷ್ಟು ವರ್ಣಾಕ್ಷೇತ್ರದಲ್ಲಿ ಎಲ್ಲ ಕಡೆಗೂ ಕೂಡ ಒಂದು ಸಿಮೆಂಟ್ ಕೊಡ್ಸೋಂಥದ್ದು ಒಂದು ಕಬ್ಬಿಣ ಕೊಡ್ಸೋಂಥದ್ದು ಈ ಥರದ್ದೆಲ್ಲ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಬಂದಿದ್ದಾರೆ. ಅದಕ್ಕೆ ನಾವು ಹೇಳೋದೇನಪ್ಪ ಅಂದರೆ ಅವರು ಈ ಒಂದು ಮಟ್ಟಕ್ಕೆ ಬಂದಿದ್ದಾರೆ ಅಂದರೆ ಅವ್ರನ್ನ ಸಂಪೂರ್ಣ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಆ ವಿಚಾರದಲ್ಲಿ ನಾವು ನಮ್ಮ
ಸಾಮರ್ಥ್ಯ ಏನು ಸಾಧ್ಯ, ನಾವು ಏನು ಒಳ್ಳೆ ಕೆಲಸಗಳನ್ನ ಮಾಡಿದ್ದೀವಿ, ಇದನ್ನ ಇಟ್ಕೊಂಡು ಕಾರ್ಮಿಕರ ಮಧ್ಯೆ, ಜನಗಳ ಮಧ್ಯೆ, ಕಾರ್ಮಿಕರ ಮಧ್ಯೆ, ಎಲ್ಲ ಕಾರ್ಮಿಕರು ಇದ್ದಾರೆ, ಅಸಂಘಟಿತ ಕಾರ್ಮಿಕರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಕಟ್ಟಡ ಕಾರ್ಮಿಕರಿದ್ದಾರೆ, ಎಲ್ಲ ಕಾರ್ಮಿಕರನ್ನು ಎಲ್ಲ ಕಾರ್ಮಿಕರಿಗೂ ಈ ಒಂದು ತಿಳುವಳಿಕೆಯನ್ನು ನೀಡ್ತಾ ನಮ್ಮಿಂದ ಏನು ಸಾಧ್ಯ ಆ ಒಂದು ಬೆಂಬಲವನ್ನು ಹೆಚ್ಚಿನ ನಮ್ಮ ಆಸಭಾವನೆ ಏನಿದೆ ಅದನ್ನು ಮೀರಿ ಕೂಡ ನಾವು ಅವ್ರಿಗೆ ಈ ಅವರು ವರ್ಣಾಕ್ಷ 16 ಕ್ಷೇತ್ರ ಜಿಲ್ಲಾ ಪಂಚಾಯತ್ಗೆ ಬರಲಿ, ವರ್ಣಾಕ್ಷೇತ್ರ MLE ಕಾನ್ಸ್ಟಿಟ್ಯೂನ್ಸಿಗೆ ಬರಲಿ, ನಾವು ಸಂಪೂರ್ಣ ಬೆಂಬಲವನ್ನು ಸದಾಕಾಲ ಅವರು ಒಳ್ಳೇದು ಮಾಡಲಿಕ್ಕೆ ಅವರು ಸದಾ ರೆಡಿ ಇರೋರಿಗೆ ನಾವು ನಮ್ಮಿಂದ ಏನು ಸಾಧ್ಯ ಅದನ್ನು ಮಾಡ್ತೀವಿ. ಮೀರಿ ಮಾಡಲಿಕ್ಕೆ ಆಗಲ್ಲ, ಯಾಕಂದರೆ ನಾವು ಇಲ್ಲಿ ದುಡಿಮೆನೇ ಮಾಡ್ಕೊಂಡು ಮುಂದಕ್ಕೆ ಹೋಗಬೇಕು. ನಾವು ಆ ದುಡಿಮೆನೇ ನಾವು ಕಾಯಕವೇ ಕೈಲಾಸ ಅಂತೇಳಿ ಅದನ್ನು ಅದ್ರ ಮುಖಾಂತರನೇ ನಾವು ಹೋಗಬೇಕು. ಹಂಗಿರ್ಬೇಕಾದ್ರೆ ಇವರು ಅದಕ್ಕಾಗಿ ಜನಸೇವೆಗೆ ಇದ್ದಾರೆ. ಖಂಡಿತ ಅವ್ರಿಗೆ ಭಗವಂತ ಹೆಚ್ಚಿನ ಶಕ್ತಿ ಕೊಟ್ಟು ಇನ್ನೂ ಕೂಡ ಜನಸೇವೆನ ಒಂದು ಕೆಟ್ಟದನ್ನು ಅಡಿಸ್ಲಿ, ಒಂದು ಭ್ರಷ್ಟಾಚಾರವನ್ನು ಅಡಿಸ್ಲಿ ಅಂತ ಹೇಳ್ತಾ ಅವ್ರಿಗೆ ಹೆಚ್ಚಿನ ಸಹಕಾರವನ್ನು ನಾನು ಹೇಳ್ತೇನೆ ಸರ್.